ನಾನು ಹೇಳಿದಂಗೆ ಇನ್ಕ್ಯುಬೇಷನ್ ಪೀರಿಯಡ್ 7 to 10 days. ಒಂದು ಮಸ್ಕಿಟೋ ಬೈಟ್ ಆಗಿ ಆ ವ್ಯಕ್ತಿಗೆ ಡೆಂಗ್ಯೂ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ 7 to 10 days ಆಗುತ್ತೆ. ಫಸ್ಟ್ ಏನಾಗುತ್ತೆ, ಸಡನ್ ಸಿವಿಯರ್ ಆನ್ಸೆಟ್ ಆಫ್ ಫೀವರ್ ಬರುತ್ತೆ, ಹೈ ಗ್ರೇಡ್ ಫೀವರ್. ಇತ್ತೀಚೆಗಂತೂ ನಾವು 102, 103, 104 ಫೀವರ್ ಡಿಗ್ರಿ ಫ್ಯಾರನ್ಹೈಟ್ ಫೀವರ್ ಸಹ ನೋಡ್ತಾ ಇರ್ತೀವಿ. ಹಾಗೇನೆ ಕಣ್ಣು ಸುತ್ತ ರೆಟ್ರೋ ಆರ್ಬಿಟಲ್ ಪೇನ್ ಅಂತೀವಿ, ಸಿವಿಯರ್ ಪೇನು, ಹೆಡ್ ಏಕ್ ಸಹ ಬರಬಹುದು. ನೆಕ್ಸ್ಟ್ ಜಾಯಿಂಟ್ ಪೇನ್ಸ್ ಎಲ್ಲ ಬರುತ್ತೆ. ತುಂಬ ಜಾಸ್ತಿ ಆದವ್ರಿಗೆ ಸಿವಿಯರ್ ಅನ್ರಿಲೆಂಟಿಂಗ್ ಹೆಡ್ ಏಕ್, ಒಂದೊಂದ್ಸಲ ನಮಗೆ ಯಾವ ರೀತಿ ಅನಿಸುತ್ತೆ ಅಂದರೆ ಏನೋ ಇಂಟ್ರಾಕ್ರೀನಿಯಲ್ ಬ್ಲೀಡ್ ಆಗಿರಬಹುದಾ ಅನ್ನೋ ಲೆಕ್ಕಕ್ಕೆ ಸಿವಿಯರ್ ಹೆಡ್ ಏಕ್ ಸಹ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಮೂಳೆಗಳು ಪೇನ್, ನಾನು ಹಿಂದೆ ಎಲ್ಲ ಹೇಳಿದಾಗೆ ಎಷ್ಟೊಂದ್ಸಲ ಇದನ್ನ ಒಂದೊಂದ್ಸಲ ಬ್ರೇಕ್ ಬೋನ್ ಫೀವರ್ ಅಂತ ಸಹ ಹೇಳ್ತೀವಿ. ಅಂದರೆ ಫ್ರ್ಯಾಕ್ಚರ್ ಆಗಿ ನೋವು ಎಷ್ಟು ಬರುತ್ತೆ ಆ ಮಟ್ಟಕ್ಕೆ ನೋವು ಈ ಡೆಂಗ್ಯೂ ಫೀವರ್ ಬಂದಾಗ ಸಹ ಇರಬಹುದು. ಸಿವಿಯರ್ ಬ್ಯಾಕ್ ಪೇನ್ಸ್ ಎಲ್ಲ ಇರಬಹುದು. ಆದ್ದರಿಂದ ಇದನ್ನು ಸಮಟೈಮ್ ಬ್ರೇಕ್ ಬೋನ್ ಫೀವರ್ ಸಹ ಅಂತಲೂ ಹೇಳ್ತೇವೆ. ಸೊ ಈ ಲಕ್ಷಣಗಳು ಕಾಣಿಸ್ಕೊಳತ್ತೆ. ಲೇಟರ್ ಸ್ಟೇಜಸ್ಸಲ್ಲಿ ಫೀವರು ಜನರಲಿ ಒಂದು 5-7 days ತನಕನೂ ಇರಬಹುದು, ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಲೇಟರ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಅದನ್ನು ಕನ್ವಾಲೆಸೆಂಟ್ ಪೀರಿಯಡ್ ಅಂತ ಹೇಳ್ತೀವಿ. ಆ ನಂತರ ಪೇಷಂಟ್ಸಲ್ಲಿ ಜಾಯಿಂಟ್ ಪೇನ್ಗಳು ಆರಂಭ ಆಗ್ಬೋದು, ಜಾಯಿಂಟ್ ಪೇನ್ಗಳು ಆರಂಭ ಆಗಿದ್ದು ಉಳ್ಕೋಬಹುದು, ಅಥವಾ ರ್ಯಾಷಸ್ ಡೆವಲಪ್ ಆಗುತ್ತೆ. ರ್ಯಾಷಸ್ ಇದರಲ್ಲಿ ಎರಡು ಥರ ಇರುತ್ತೆ, ಒಂದು ಮ್ಯಾಕ್ಯುಲೋಪ್ಯಾಪುಲಾರ್ ರ್ಯಾಷಸ್ ಅಂತ ಹೇಳ್ತೀವಿ, ಅದು ಈ ವೈರಸ್ ರಿಲೇಟೆಡ್ ರ್ಯಾಷಸ್ ಬರುತ್ತೆ, ಅದು ಅಂತ ನಮಗೇನು ತೊಂದರೆ ಏನೂ ಇರಲ್ಲ. ಇನ್ನೊಂದು ಪೆಟೇಕಿಯಲ್ ರ್ಯಾಷಸ್, ಹೆಮೊರಜಿಕ್ ಪೆಟೇಕಿಯಲ್ ರ್ಯಾಷಸ್ ಅಂತ ಹೇಳ್ತೀವಿ, ಅದು ಇಟ್ ಡಿನೋಟ್ಸ್ ರಿಸ್ಕ್ ಆಫ್ ಹೈ ಇನ್ಫೆಕ್ಷನ್ಸ್ ಅಂಡ್ ಲೋ ಪ್ಲೇಟ್ಲೆಟ್ಸ್, ಬ್ಲೀಡಿಂಗ್ ಟೆಂಡೆನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ಅದನ್ನು ನಿಮ್ಮ ವೈದ್ಯರು ಡಿಫ್ರೆನ್ಷಿಯೇಟ್ ಮಾಡ್ಬೋದು, ವಯಸ್ಸಿಂದನೋ ಅಥವಾ ಲೋ ಪ್ಲೇಟ್ಲೆಟ್ಸ್ ಕಾಂಪ್ಲಿಕೇಶನ್ಸ್ ಆಗಿ ಈ ಥರ ತೊಂದರೆ ಆಗ್ತಿದೆಯೋ ಅಂತ ನಿಮ್ಮ ವೈದ್ಯರು ನೀವು ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಹೇಳ್ತಾರೆ. ಸೊ ಈ ಥರ ಡಿಸೀಸ್ ಲಕ್ಷಣಗಳಿರುತ್ತೆ.